ಮೊದಲಿನಂತೆನೇ ಅದನ್ನ ಹೆಚ್ಚಿಸಬೇಕು, ಮೊದಲು ಹೇಗಿತ್ತು ಶೈಕ್ಷಣಿಕ ದಾನ ಅದೇ ರೀತಿಯಲ್ಲೇ ಕೊಡಬೇಕು. ಒಂದಷ್ಟು ಅರ್ಜಿಗಳನ್ನ ಪ್ರತಿಯೊಂದು ಯಾವುದೇ ಸವಲತ್ತುಗಳಿಗೆ ಅರ್ಜಿ ಹಾಕಿದ್ರೆ ಅಥವಾ ಕಟ್ಟಡ ಕಾರ್ಮಿಕರು ನೋಂದಣಿ ಮತ್ತು ರಿನ್ಯೂವಲ್ ಹಾಕಿದ್ರೆ ಅದು ವಿಲೇವಾರಿಗಳು ಆಗ್ತಾ ಇಲ್ಲ. ಸುಮಾರು 6 ತಿಂಗಳು 7 ತಿಂಗಳು ಕಾಲಗಳನ್ನ ತೆಗೆದುಕೊಳ್ತಾ ಇದೆ. ಈ ನಿಟ್ಟಲ್ಲಿ ಸುಮಾರು ಬಹುತೇಕವಾಗಿ ಎಚ್ಚೆತ್ತವಾಗಿ ಕಟ್ಟಡ ಕಾರ್ಮಿಕರು ವಂಚಿತರಾಗ್ತಾ ಇದ್ದಾರೆ, ಸವಲತ್ತುಗಳು ವಂಚಿತರಾಗ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಏನು ಹೊಸದಾಗಿ ತಂತ್ರಾಂಶವನ್ನು ತಂದಿದ್ದೀರಾ, ಈ ಒಂದು ಸಾಫ್ಟ್ವೇರ್ ನ ಸರಿಪಡಿಸಬೇಕು. ಆದಷ್ಟು ಬೇಗ ಕಾರ್ಮಿಕರಿಗೆ ಅರ್ಜಿ ಹಾಕಿದ ಕೇವಲ ಒಂದು 40-45 ದಿನಗಳಲ್ಲಿ ಅವರಿಗೆ ಸವಲತ್ತು ತಲುಪಬೇಕು, ಯಾವುದೇ ಕಾರ್ಮಿಕರು ವಂಚಿತರಾಗಬಾರದು ಅಂತೇಳಿ ನಾವಿಂದು ಹೋರಾಟವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲ, ಎಷ್ಟು ಜನ ಅನ್ಯಾಯ ಆಗಿದೆ ಈ ತರ ಅಂತ? ಸುಮಾರು 100,000 ಜನ ವಂಚಿತರಾಗಿದ್ದಾರೆ, ಅನ್ಯಾಯ ಆಗಿದೆ. ಇದುವರೆಗೂ ಸುಮಾರು ಕಾರ್ಮಿಕ ಅಧಿಕಾರಿಗಳಿಗೆ ಸಿಇಒ ಇಂದ ಹಿಡಿದು ಸಚಿವರವರೆಗೂ ನಾವು ಗಮನ ತಂದಿದ್ದೀವಿ. ಆದ್ರೆ ಯಾವುದೇ ರೀತಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಆ ಮಟ್ಟದಿಂದ ದಯವಿಟ್ಟು ನಾವು ಇವತ್ತು ಸಾರ್ವಜನಿಕವಾಗಿ ಗಮನ ಸೆಳೆಯೋದಕ್ಕೆ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಅಲ್ಲ, 1,000 ಕೋಟಿ ಇದೆ ಕಟ್ಟಡ ಕಾರ್ಮಿಕರ ನಿಧಿ ಇದೆ, 1,000 ಕೋಟಿ 1,000 ಕೋಟಿ ಇದೆ. ಎರಡು ಮೂರು ವರ್ಷಗಳ ಹಿಂದೆ 10-15 ಲಕ್ಷ ಕಾರ್ಮಿಕರು ನೋಂದಣಿ ಆಗಿದ್ರು, ಏಕಾಏಕಿ 45-50 ಲಕ್ಷ ಕಾರ್ಮಿಕರು ಅನರ್ಹ ಕಾರ್ಮಿಕರು ಅಥವಾ ಬೇರೆ ಬೋಗಸ್ ಕಾರ್ಡ್ಗಳು ಕ್ರಿಯೇಟ್ ಆಗಿದೆ. ಅದರಿಂದ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಏನಿವ್ರು ಬೋಗಸ್ ಕಾರ್ಡ್ನ 45 ಲಕ್ಷ ಕಾರ್ಡ್ ನೋಂದಣಿ ಆಗಿದೆ ಅಂತ ಹೇಳ್ತಾರೆ, ಇದಕ್ಕೆ ನೇರ ಹೊಣೆ ಕಾರ್ಮಿಕ ಸಚಿವರು ಅಥವಾ ಕಾರ್ಮಿಕ ಅಧಿಕಾರಿಗಳೇ ಆಗ್ತಾರೆ. ಇದು ಮೊದಲಿನಿಂದನೇ ಅವರು ಕಡಿವಾಣ ಹಾಕಿದ್ರೆ, ಸರಿಯಾದ ರೀತಿಯಲ್ಲಿ ನೋಂದಣಿ ಮಾಡ್ಕೊಂಡ್ ಬಂದಿದ್ರೆ ಈ 45-50 ಲಕ್ಷ ಅನರ್ಹ ಕಾರ್ಮಿಕರು ಒಳಗಡೆ ಬರ್ತಾ ಇರಲಿಲ್ಲ. ಬೇಲಿನೇ ಎದ್ದು ಒಲಂಬೇದಂತೆ ಇವತ್ತು ಅಧಿಕಾರಿಗಳಿಂದ ಆಗಿರುವಂತಹ ಈ ಒಂದು ಅನರ್ಹ ಕಾರ್ಡ್ಗಳು ಅದು ಬೋಗಸ್ ಆಗ್ತದೆ ಅಂತ ಸಚಿವರೇ ಒಪ್ಕೊಂಡಿದ್ದಾರೆ. ದಯವಿಟ್ಟು ಅನರ್ಹ ಕಾರ್ಮಿಕರನ್ನ ಆದಷ್ಟು ಬೇಗ ಅವ್ರನ್ನ ಆ ಒಂದು ಇದರಿಂದ ತೊಲಗಿಸಿ ನೈಜವಾದ ಕಾರ್ಮಿಕರಿಗೆ ತಲುಪಬೇಕು ಸವಲತ್ತುಗಳು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀರಿ. ನೀವು ಏನ್ ಹೇಳ್ತಾ ಇದ್ದೀರಾ, 1,00,000 ರೂಪಾಯಿ ಹಣ ಒಂದು ಮಂಡಳಿಯಲ್ಲಿ ಇದೆ, ಆದ್ರೆ ಅದನ್ನ ಸ್ಕೀಮ್ ಅಂಡ್ ಸ್ಕ್ಯಾಮ್ ಅನ್ನೋ ಒಂದು ಕೆಲವೊಂದು ಸ್ಕೀಮ್ಗಳಿಗೆ ಮೂಲ ಯೋಜನೆಗಳನ್ನು ಬಿಟ್ಟು ಯಾವುದೇ ಒಂದು ಕಾಯ್ದೆ ಪ್ರಕಾರ ಬಂದಂತ ಒಂದು ಹಣವನ್ನ ನಿಧಿಯನ್ನ ಮೂಲ ಯೋಜನೆಗಳಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ಒಂದು ಮಾನದಂಡಗಳಿರುತ್ತೆ. ಮೂಲ ಯೋಜನೆಗಳಿಗೆ ಉಪಯೋಗಿಸಿ ಮಿಕ್ಕಿದಂತ ಹಣವನ್ನು ಎಚ್ಚೆತ್ತಾದಾಗ ಬೇರೆ ಯೋಜನೆಗಳನ್ನು ತರಬೇಕಾಗುತ್ತೆ. ಆದ್ರೆ ಅವರು ಬೇರೆ ಯೋಜನೆಗಳಿಗೆ ಅವ್ರಿಗೆ ಯಾವುದು ಸ್ಕ್ಯಾಮ್ ಸಿಗುತ್ತೆ ಆ ಯೋಜನೆಗಳಿಗೆ ಉಪಯೋಗಿಸ್ತಂತ ಇದಾರೆ. ದಯವಿಟ್ಟು ಇದನ್ನ ಖಂಡಿಸ್ತಾ ಇದೀವಿ ನಾವು. ದಯವಿಟ್ಟು ಮೂಲ ಯೋಜನೆಗಳಿಗೆ ಒತ್ತು ಕೊಡಬೇಕು. ಏನಿವಾಗ ತೊಂದರೆ ಆಗ್ತಾ ಇದೆ ಕಾರ್ಮಿಕರಿಗೆ ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದೀವಿ. ಇದು ಕೂಡ ನಿಮ್ಗೆ ಪ್ರಶ್ನೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸರ್ಕಾರ 5,000 ಅಷ್ಟು ಏನ್ ಮಾಡಿದ್ದನ್ನ 1,000 ಸೇರಿಸಿದ್ದಾರೆ. ಆಮೇಲೆ ಕಾರ್ಮಿಕರದ್ದು ಕೆಲವೊಂದೆಲ್ಲ ಸವಲತ್ತುಗಳನ್ನ ಬೇರೆ ಯಾವ್ದಾದ್ರು ಒಬ್ಬ ಯಾರು ಗೊತ್ತಿಲ್ಲದವ್ರು ಜನ ಎಲ್ಲ ತಿಂತಾ ಇದಾರೆ ಈಗ. ಅದು ಸರ್ಕಾರ ಯಾವುದೇ ರೀತಿಯಾದಂತ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟ್ ಆಗಿಲ್ಲ. ಸರ್ಕಾರದ ಕೆಲವು ನೀತಿ ನಿಯಮಗಳು ಕರೆಕ್ಟ್ ಆಗಿಲ್ಲ. ಕಾರ್ಮಿಕರಿಗೆ ಸಿಗ್ಬೇಕಾದ ಸವಲತ್ತುಗಳನ್ನ ಯಾವ್ದೋ ಇವ್ರಿಗಿಲ್ದೆ ಇರೋರಿಗೆ ಅದನ್ನ ಯಾವುದೇ ರೀತಿಯಾದಂತ ಬೋಗಸ್ ಕಾರ್ಡ್ಗಳನ್ನ ಮಾಡಿ 47 ಲಕ್ಷಕ್ಕೆ ತಂದು ನಿಲ್ಲಿಸಿದ್ದಾರೆ. ನಮ್ಮಲ್ಲಿ ಇದ್ದಿದ್ದು ಕಾರ್ಮಿಕರ ಫಂಡ್ ಅತಿ ಹೆಚ್ಚು ಕಾರ್ಮಿಕರ ಫಂಡ್ ಇತ್ತು, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ಕಾರ್ಮಿಕರಿಗೆ ಯಾರೂ ಕೂಡ ಯೂಸ್ ಮಾಡಿರಲಿಲ್ಲ. ಅದನ್ನೆಲ್ಲ ತಗೊಂಡೋಗಿ ದೊಡ್ಡ ಹಗರಣ ಇದು. ಇದರಲ್ಲಿ ಲ್ಯಾಪ್ಟಾಪ್ ಕೊಡ್ತೀವಿ ಅಂತೇಳಿ ಅದರಲ್ಲೂ ಹಗರಣ, ಯಾವುದೇ ಕೊಡ್ತೀವಿ ಅಂದ್ರೂ ಅದರಲ್ಲೂ ಹಗರಣ. ಕಟ್ಟಡ ಕಾರ್ಮಿಕರನ್ನ ತುಳಿತಾ ಕೂತಿದ್ದಾರೆ ಇವರು. ಇವತ್ತು ಅತಿ ಹೆಚ್ಚು GST ಬರ್ತಾ ಇರತಕ್ಕಂಥದ್ದು ಕಟ್ಟಡ ಕಾರ್ಮಿಕರ ಇದಕ್ಕೆ ಕಡೆ ಇದ್ದಾರೆ. ಗೌರ್ಮೆಂಟಿಗೂ ಗೊತ್ತಿದೆ ಇದು. ಆದ್ರೆ ಗೌರ್ಮೆಂಟ್ಗೆ ಏನಾಗಿದೆ ಅಂದ್ರೆ, ಕಟ್ಟಡ ಕಾರ್ಮಿಕರು ಯಾವುದೇ ರೀತಿಯಲ್ಲಿ ನಮ್ಗೆ ಏನು ಮಾಡಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಮ್ಮೆಲ್ಲ ತುಳಿತವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಎಲ್ಲಾ ಒಕ್ಕೂಟಗಳು ಕರ್ನಾಟಕದ ರಾಜ್ಯದ ಕಟ್ಟಡ ಕಾರ್ಮಿಕರು ನೇರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಹಲವಾರು ಒಕ್ಕೂಟಗಳು ಕರ್ನಾಟಕ ಕಟ್ಟಡ ಕಾರ್ಮಿಕರಲ್ಲಿ ಉಗ್ರ ಹೋರಾಟವನ್ನು ಕೂಡ ಕೈಗೊಳ್ತದೆ. ಇವತ್ತು ಕಾರ್ಮಿಕರ ಬಗ್ಗೆ ಏನು ಒಂದು ಇವರು ಘೋಷಣೆ ಮಾಡ್ತಾ ಇದಾರೆ, ಇವತ್ತು ಕಾರ್ಮಿಕರ ಬಗ್ಗೆ ಯಾವುದೇ ಒಂದು ಸೌಲಭ್ಯಗಳು ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಇವತ್ತು ಮೆಂಬರ್ಶಿಪ್ ಕಾರ್ಡ್ ಮಾಡಿಸಿದ್ರೆ ಒಂದು 6 ತಿಂಗಳಾಗುತ್ತೆ ಒಂದು ಮೆಂಬರ್ಶಿಪ್ ಅಪ್ಲೈ ಮಾಡಿಬಿಟ್ಟು ಕಾರ್ಡ್ ಮಾಡ್ಸೋಕ್ಕೆ. ಒಂದು ಇವಾಗ ಸ್ಕಾಲರ್ಶಿಪ್ ಮಾಡಿದ್ದಾರೆ, ಅದು ಕೂಡ ಒಂದು 6 ತಿಂಗಳು ಬೇಕಾಗುತ್ತೆ ಮಗು ಸಿಗೋಕ್ಕೆ. ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ, ಅದು ಬೇರೆ ವರ್ಗದ ಕಾರ್ಮಿಕರಿಗೆ ಸಿಗ್ತಾ ಇದೆ. ಇವತ್ತು ಬಸ್ ಪಾಸ್ ಅನ್ನ ಕಡ್ಡಾಯ ಕಳಿಸಿದ್ರು ಸರ್.
ಕಾರ್ಮಿಕ ಸಂಘ ಹೋರಾಟ ಅವಿದ್ಯಾವಂತರು ಹೆಚ್ಚಿರೋದ್ರಿಂದ ದಯವಿಟ್ಟು ಇದನ್ನ ಏನಿದ್ರೆ 3 ವರ್ಷಕ್ಕೆ ಒಂದು ಅವಕಾಶವನ್ನು ಮಾಡಿ.